ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಹಣ ರೈತರಿಗೆ ಬಂದಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್, ಬಹಳಷ್ಟು ಮಂದಿ ರೈತರಿಗೆ ಒಂದು ಫಸ್ಟ್ನೇ ಕಂತು ಬಂದಿದೆ, ಎರಡನೇ ಕಂತು ಬಂದಿದೆ, ಬಹಳಷ್ಟು ಮಂದಿಗೆ ಮೂರನೇ ಕಂತೆ ಬಂದಿಲ್ಲ, ಮತ್ತೆ ನಾಲ್ಕನೇ ಕಂತು ಬಂದಿಲ್ಲ, ಐದನೇ ಕಂತು ಕೂಡ ಬಂದಿಲ್ಲ. ನನಗೆ ಬಹಳಷ್ಟು ಮಂದಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಿರ್ತಾರೆ, ಸರ್ ನಾನು ಒಂದು ಅರ್ಜಿ ಸಲ್ಲಿಸಿ 3 ತಿಂಗಳಾಯ್ತು, ನನಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ದುಡ್ಡೇ ಬಂದಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ನನಗೆ ಈ ಸರ್ ಎರಡು ಕಂತು ಬಂದಿದ್ದಾವೆ, ಮೂರನೇ ಕಂತು ಬಂದಿಲ್ಲ, ಮತ್ತೆ ನಾಲ್ಕನೇ ಕಂತು ಕೂಡ ನನಗೆ ದುಡ್ಡೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಒಂದು ಬಹಳಷ್ಟು ಸಮಸ್ಯೆ ರೈತರಿಗೆ ಒಂದು ಈ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ದುಡ್ಡು ಬಂದಿಲ್ಲ ಅನ್ನೋದೇ ಒಂದು ದೊಡ್ಡ ತೆಲ್ಲ ಕೆಲಸ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಇದಕ್ಕೆ ಒಂದು ಪರಿಹಾರನ ನಾನು ಯಾವ ರೀತಿ ಕಂಡುಹಿಡ್ಕೊಬೇಕು ಅನ್ನೋದನ್ನು ನಾನು ಒಂದು ಮೆಥಡ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಭಾಳಷ್ಟು ಮಂದಿ ಏನಾಗಿದೆಯಪ್ಪ ಅಂತಂದರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ, ಭಾಳಷ್ಟು ಮಂದಿಗೆ ಆ ಒಂದು ಅರ್ಜಿ ಏನಾಗಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಂದರೆ ಅರ್ಜಿಯನ್ನು ರಿಸೀವ್ನಲ್ಲಿ ಇದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಥವಾ ಏನಾದರೂ ಪೆಂಡಿಂಗ್ ಇದೆಯಾ ಏನು ಗೊತ್ತಾನೆ ಆಗ್ತಾ ಇಲ್ಲ. ಅಂದರೆ ಭಾಳಷ್ಟು ಮಂದಿ ನನಗೆ ಸರ್ ನನಗೆ ದುಡ್ಡು ಬಂದಿಲ್ಲ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ದುಡ್ಡೇ ಬಂದಿಲ್ಲ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಿರ್ತಾರೆ. ಇನ್ನು ಕೆಲವರು ಭಾಳಷ್ಟು ಮಂದಿ ರೈತರು ಒಂದು ಬ್ಯಾಂಕಿಗೆ ಹೋಗಿದ್ದಾರೆ, ಬ್ಯಾಂಕಿಗೆ ಹೋಗಿ ಕೇಳಿದರೆ ಸರಿಯಾದಂಥ ಒಂದು ರೆಸ್ಪಾನ್ಸ್ ಇಲ್ಲ. ಯಾಕಂತಂದರೆ ನಿಮಗೆ ಗೊತ್ತಿರ್ಬೋದು ಈ ಲಾಕ್ಡೌನ್ ಇರೋದ್ರಿಂದ ಒಂದು ಭಾಳಷ್ಟು ಮಂದಿ ಬ್ಯಾಂಕಿಗೆ ಕ್ರೌಡ್ ಇರುತ್ತೆ ಬ್ಯಾಂಕ್ನಲ್ಲಿ. ಅಂಥ ಸಂದರ್ಭದಲ್ಲಿ ಒಂದು ಬ್ಯಾಂಕರ್ಸ್ ಏನಿರುತ್ತೆ ಸರಿಯಾದಂಥ ಒಂದು ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ರೈತರಿಗೆ. ಹಾಗಾದರೆ ನಾವು ಯಾವ ರೀತಿಯಪ್ಪ ಒಂದು ನಮಗೆ ಯಾಕೆ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಹಣ ಬಂದಿಲ್ಲ ಅಂತಂದರೆ ನಾವು ಏನು ಮಾಡಬೇಕು, ಮತ್ತು ನಾವು ಹಾಕಿದಂಥ ಅರ್ಜಿ ಏನು ರಿಜೆಕ್ಟ್ ಆಗಿದೆಯಾ, ಏನು ಪೆಂಡಿಂಗ್ ಇದೆಯಾ, ಏನಾದರೂ ಎರರ್ ಇದೆಯಾ, ಏನು ಯಾವ ರೀತಿ ಒಂದು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಭಾಳಷ್ಟು ಮಂದಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ, ಆ ಅರ್ಜಿಯಲ್ಲಿ ಒಂದು ಪೆಂಡಿಂಗ್ ಇರುತ್ತೆ. ಭಾಳಷ್ಟು ಮಂದಿ ಆನ್ಲೈನ್ನಲ್ಲಿ ಚೆಕ್ ಮಾಡಿದಾಗ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ದಾರೆ, ಸರ್ ನನಗೆ ಒಂದು ಪೆಂಡಿಂಗ್ ಫಾರ್ ಸ್ಟೇಟ್ ಲೆವೆಲ್ ಅಂತ ತೋರಿಸ್ತಾ ಇದೆ, ಸರ್ ನನಗೆ ಪೆಂಡಿಂಗ್ ಎಫ್ ಟಿ ಒ ಅಂತ ತೋರಿಸ್ತಾ ಇದೆ, ಸರ್ ಆಧಾರ್ ಕಾರ್ಡ್ ನಂಬರ್ ರಾಂಗ್ ಆಗಿದೆ, ಹೆಸರು ರಾಂಗ್ ಆಗಿದೆ ಅಂತ ಭಾಳಷ್ಟು ಸಮಸ್ಯೆಯನ್ನು ಹೇಳ್ತಿರ್ತಾರೆ. ಇವತ್ತು ನಾನು ಆ ಒಂದು ಎಲ್ಲ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅನ್ನೋದನ್ನು ಒಂದು ಕೆಲವೊಂದು ಸಿಂಪಲ್ ಆದಂಥ ಟಿಪ್ಸ್ಗಳ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಈ ಒಂದು ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕೋದು, ಯಾವ ರೀತಿ ಒಂದು ದುಡ್ಡು ಬಂದಿಲ್ಲ ಅಂತಂದರೆ ರೈತರು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ದುಡ್ಡು ಬಂದಿಲ್ಲ ಅಂತಂದರೆ ಏನು ಮಾಡ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಒಂದು ಬೆಲ್ ಐಕನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಾವು ಮಾಡೋಂಥ ಹೊಸ ಹೊಸ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದ್ರ ಮುಖಾಂತರ ಈಸಿಯಾಗಿ ನೀವು ನೋಡೋಕೆ ಕೂಡ ಅನುಕೂಲ ಆಗುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾಕೆ ದುಡ್ಡು ಬಂದಿಲ್ಲ ಅಂತಂದರೆ ಏನು, ಯಾವ ರೀತಿ ಅದನ್ನು ನಾವು ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅನ್ನೋದನ್ನು ನಾವು ನೋಡೋಣ. ಫ್ರೆಂಡ್ಸ್, ಭಾಳಷ್ಟು ತಲೆ ಕೆಡಿಸಿಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ನಿಮಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಗೆ ನೀವೇನಾದರೂ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಅಥವಾ ದುಡ್ಡು ಬಂದಿಲ್ಲ ಅಥವಾ ಒಂದು ಕಂತು ಎರಡು ಕಂತು ಮೂರು ಕಂತು ಬಂದಿದೆ, ನಾಲ್ಕನೇ ಕಂತು ಬಂದಿಲ್ಲ, ಐದನೇ ಕಂತು ಕೂಡ ಬಂದಿಲ್ಲ, ಈಗ ನಿಮಗೆ ಗೊತ್ತಿರ್ಬೋದು ಮೋದಿ ಸರ್ಕಾರ ಐದನೇ ಕಂತು ಲಾಸ್ಟ್ ಐದನೇ ಕಂತು ಆಲ್ರೆಡಿ ಭಾಳಷ್ಟು ಮಂದಿ ರೈತರಿಗೆ ಹೋಗಿದೆ, ಆರನೇ ಕಂತು ಈಗ ಇನ್ನು ಸ್ವಲ್ಪ ದಿನಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ರಿಲೀಸ್ ಮಾಡುವಂಥ ಚಾನ್ಸಸ್ ಕೂಡ ಇದೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಏನಾದರೂ ಸಮಸ್ಯೆ ಇತ್ತಪ್ಪ ಅಂತಂದರೆ ನಾನು ಹೇಳ್ಕೊಳ್ಳುವಂಥ ಒಂದು ಟಿಪ್ಸ್ ಮುಖಾಂತರ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಹಣ ಬಂದಿಲ್ಲ ಅಂದರೆ ಏನು ಮಾಡ್ಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಪಲಾಗಿ ನೀವು ಏನು ಮಾಡೋಂಥ ಒಂದು ಭಾಳ ಶ್ರಮ ತಗೋಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಿಮಗೆ ಕೆಲವೊಂದು ನಂಬರ್ಗಳನ್ನ ನಾನು ಹೇಳ್ತೀನಿ, ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಆ ನಂಬರ್ಗೆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಲಿಂದ ನೀವು ಜಸ್ಟ್ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಏನೇ ಸಮಸ್ಯೆ ಇರ್ಬೋದು, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇತ್ತಂದರೂ ಕೂಡ ನೀವು ಬಗೆಹರಿಸ್ಕೊಳ್ಬೋದು. ಮೊದಲನೇದಾಗಿ ನಾನು ನಿಮಗೆ ಇಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಟೋಲ್ ಫ್ರೀ ನಂಬರ್ನ ನಾನು ಕೊಡ್ತೀನಿ. ಇನ್ ಸ್ಕ್ರೀನಲ್ಲೇ ನೀವು ನೋಡ್ತಿರ್ಬೋದು, ಟೋಲ್ ಫ್ರೀ ನಂಬರ್ ಈ ರೀತಿ ಇದೆ. ನೀವು ನೋಟ್ ಔಟ್ ಮಾಡ್ಕೊಂಡಿದ್ರೆ ಮಾಡ್ಕೊಬೋದು, ನೋಟ್ ಔಟ್ ಮಾಡ್ಕೊಂಡು ನೀವು ಸಿಂಪಲಾಗಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಿಂದ ಕಾಲ್ ಮಾಡಿ. ಇಲ್ಲಿ ಟೋಲ್ ಫ್ರೀ ನಂಬರ್ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದೆ, 1800-00-55-266. ಇದು ಟೋಲ್ ಫ್ರೀ ನಂಬರ್, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಟೋಲ್ ಫ್ರೀ ನಂಬರ್. ಮತ್ತು ಅದೇ ರೀತಿಯಾಗಿ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಹೆಲ್ಪ್ ಲೈನ್ ನಂಬರ್ ಕೂಡ ಇದೆ. ಆ ಹೆಲ್ಪ್ ಲೈನ್ ನಂಬರ್ ಕೂಡ ನೋಟ್ ಔಟ್ ಮಾಡ್ಕೊಳ್ಳಿ, ಸ್ಕ್ರೀನಲ್ಲಿ ಕಾಣ್ತಾ ಇದೆ, 1552-61. ಮತ್ತು ಅದೇ ರೀತಿಯಾಗಿ 0120-60-25-109, ಇದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಹೆಲ್ಪ್ ಲೈನ್ ನಂಬರ್ ಆಗಿದೆ. ಮತ್ತು ಅದೇ ರೀತಿಯಾಗಿ ಒಂದು ಲ್ಯಾಂಡ್ಲೈನ್ ನಂಬರ್ ಕೂಡ, ಒಂದು ಎರಡು ಲ್ಯಾಂಡ್ಲೈನ್ ನಂಬರ್ ಕೊಡ್ತೀನಿ ನಿಮಗೆ. ಆ ಒಂದು ಲ್ಯಾಂಡ್ಲೈನ್ ನಂಬರ್ ಕೂಡ ನೀವು ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಸ್ಕ್ರೀನಲ್ಲಿ ಕಾಣ್ತಾ ಇದೆ ಲ್ಯಾಂಡ್ಲೈನ್ ನಂಬರು, ನಿಮಗೆ ಇಲ್ಲಿ ಹೇಳ್ತೀನಿ ನಾನು, 0112-33-81-092,
ಇದು ಒಂದು ನಂಬರ್ ಫ್ರೆಂಡ್ಸ್. ಇನ್ನೊಂದು ನಂಬರು 233-82401. ಇದು ಎರಡು ನಿಮಗೆ ಒಂದು ಲ್ಯಾಂಡ್ಲೈನ್ ನಂಬರು, ನಿಮಗೆ ಒಂದು ರಿಜಿಸ್ಟರ್ ಮೊಬೈಲ್ ನಂಬರಿಂದ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಮಸ್ಯೆನ ಬಗೆಹರಿಸ್ಕೊಬೋದು. ಒಂದು ಮೇಲ್ ಐ ಡಿ ಕೂಡ ಇದೆ ಫ್ರೆಂಡ್ಸ್, ಅಂದರೆ ರೈತರಿಗೆ ಏನ ಒಂದು ಪಿ ಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಕೂಡ ಈ ಮೇಲ್ ಐಡಿಗೆ ನೀವು ಮೇಲ್ ಮಾಡಿ ನೀವು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಬೋದು. ಸ್ಕ್ರೀನ್ನಲ್ಲಿ ಕಾಣ್ತಾ ಇದೆ ಫ್ರೆಂಡ್ಸ್, ನಿಮಗೆ ನೋಡ್ತಿರ್ಬೋದು ಪಿ ಎಂ ಕಿಸಾನ್ ICT.in ಅಂದ್ರೆ ಅಂತ. ಈ ಒಂದು ಮೇಲ್ ಐಡಿಗೆ ನೀವು ನೀವೇನಾದ್ರೂ ಎಜುಕೇಟೆಡ್ ಆಗಿದ್ರೆ ಮೇಲ್ ಮುಖಾಂತರ ನಿಮ್ಮ ಒಂದು ಸಮಸ್ಯೆಯನ್ನ ಹೇಳ್ಕೊಂಡ್ರೆ ನಿಮಗೆ ಈ ಮೇಲ್ಗೆ ರಿಪ್ಲೈ ಮಾಡ್ತಾರೆ ಫ್ರೆಂಡ್ಸ್. ನೀವು ನಿಮ್ಮ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಈಸಿಯಾಗಿ ಬಗೆಹರಿಸಬಹುದು. ಇಲ್ಲಿ ಟೋಲ್ ಫ್ರೀ ನಂಬರ್ ಆಗಿರ್ಬೋದು, ಮತ್ತೆ ಹೆಲ್ಪ್ ಲೈನ್ ನಂಬರ್ ಆಗಿರ್ಬೋದು, ಲ್ಯಾಂಡ್ ಲೈನ್ ನಂಬರ್ ಆಗಿರ್ಬೋದು, ನಿಮ್ಮ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನಿಂದ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ನಿಂದ ನಿಮಗೆ ದಯವಿಟ್ಟು ನಿಮಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾನೆ. ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಲೈಕ್ ಆಗಿತ್ತಪ್ಪ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ರೈತರಿಗೆ ಈ ವಿಡಿಯೋನ ತಗೋತೀವಿ.